ಮಕ್ಕಳೇ ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದ ಟೆನ್ಸ್ ಬಗ್ಗೆ ಆದರೆ ಮಾಡೋಣ ಕಲಿಯಲು ಹೋಗೋಣ ಟೆನ್ಸ್ ನಾವು ಹಾಗಾದ್ರೆ ಈ ಟೆನ್ಸ್ಗಳಲ್ಲಿ ಮೂರು ವಿಧಗಳು ನಿಮಗೆ ಕಂಡು ಬರ್ತವೆ ಮೊದಲನೇದಾಗಿ ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ ಎರಡನೇದು ಪಾಸ್ಟ್ ಟೆನ್ಸ್ ಅಂದರೆ ಭೂತ ಕಾಲ ಮೂರನೇದು ಫ್ಯೂಚರ್ ಟೆನ್ಸ್ ಅಂದರೆ ಭವಿಷ್ಯತ್ ಕಾಲ ಅಂತ ನಾವೇನ್ ಮಾಡ್ತೀವಿ ಕರಿತೀವಿ ಈ ರೀತಿಯ ಮೂರು ಟೆನ್ಸ್ಗಳು ನಿಮಗೆ ಇದರಲ್ಲಿ ಕಂಡು ಬರ್ತವೆ ಪಾಸ್ಟು ಫ್ಯೂಚರ್ ಅಂತ ಬೇಸಿಕ್ ಟೆನ್ಸ್ಗಳಿದಾವಲ್ಲ ಪ್ರತಿಯೊಂದರಲ್ಲಿ ಮತ್ತೆ ನಾಲ್ಕು ನಾಲ್ಕು ಟೆನ್ಸ್ಗಳು ಬರ್ತಾವೆ ಯಾವುವು ಸಿಂಪಲ್ಲು ಮತ್ತು ಕಂಟಿನ್ಯೂಯಸ್ ಮತ್ತು ಪರ್ಫೆಕ್ಟು ಅದೇ ರೀತಿ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಮತ್ತೆ ನಾಲ್ಕು ಟೆನ್ಸ್ಗಳು ಬರ್ತಾವೆ ಹಾಗಂದ್ರೆ ಟೋಟಲ್ ಹನ್ನೆರಡು ಟೆನ್ಸ್ಗಳು ಆಗ್ತವೆ ಅಂದರೆ ಪ್ರೆಸೆಂಟಲ್ಲಿ ನಾಲ್ಕು ಪಾಸ್ಟಲ್ಲಿ ನಾಲ್ಕು ಫ್ಯೂಚರಲ್ಲಿ ನಾಲ್ಕು ಈಗ ನಾವೇನು ಮಾಡೋಣ ಪ್ರೆಸೆಂಟಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ ಅಂದರೆ ಪ್ರೆಸೆಂಟಲ್ಲಿ ನಾಲ್ಕು ಟೆನ್ಸ್ಗಳನ್ನು ನಾವು ಟೋಟಲ್ ಈಗ ಏನು ಮಾಡೋಣ ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ ಪ್ರೆಸೆಂಟ್ ಟೆನ್ಸಲ್ಲಿ ಟೋಟಲ್ ನಾಲ್ಕು ಟೆನ್ಸ್ಗಳು ಬರ್ತವೆ ಯಾವಂದರೆ ಸಿಂಪಲ್ ಪ್ರೆಸೆಂಟೆನ್ಸು ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸು ಅದೇ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ನಾಲ್ಕು ಟೆನ್ಸ್ಗಳು ನಿಮಗೆ ಕಂಡು ಬರ್ತವೆ ಹಾಗಾದರೆ ಸಿಂಪಲ್ ಪ್ರೆಸೆಂಟೆನ್ಸು ಏನೋ ಸಿಂಪಲ್ ಪ್ರೆಸೆಂಟೆನ್ಸ್ ಈ ಟೆನ್ಸನ್ನ ಯಾವಾಗ ಯೂಸ್ ಮಾಡಬೇಕು ಈ ಟೆನ್ಸನ್ನು ಯಾವಾಗ ಯೂಸ್ ಮಾಡಬೇಕಂದ್ರೆ ಇನ್ನೇನು ಯಾವುದಾದ್ರೂ ಒಂದು ಕಾರ್ಯ ಜಸ್ಟ್ ವರ್ತಮಾನ ಕಾಲದಲ್ಲಿ ಇನ್ನೇನು ಸ್ಟಾರ್ಟ್ ಆಗ್ತಿರ್ತದೆ ಅವಾಗ ನಾವೇನ್ ಮಾಡಬೇಕು ಸಿಂಪಲ್ ಪ್ರೆಸೆಂಟೆನ್ಸ್ ಅನ್ನು ನಾವೇನ್ ಮಾಡಬೇಕು ಯೂಸ್ ಮಾಡ್ತಿರ್ಬೇಕು ಈಗ ಸಿಂಪಲ್ ಪ್ರೆಸೆಂಟೆನ್ಸ್ ಸೂತ್ರ ಏನಂದ್ರೆ ಸಬ್ಜೆಕ್ಟ್ ಪ್ಲಸ್ ವಿ ಒನ್ ಪ್ಲಸ್ ಆಬ್ಜೆಕ್ಟ್ ಹಾಗಾದ್ರೆ ಸೂತ್ರದಲ್ಲಿ ಬರುವಂಥ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂದ್ರೇನೋ ತಿಳ್ಕೊಳೋಣ ಸಬ್ಜೆಕ್ಟ್ಗಳನ್ನು ನಾವೇನಂತ ಕರಿತೀವಿ ಪರ್ಸನ್ಸ್ ಅಂತಲೂ ನಾವು ಕರಿತೀವಿ ಪರ್ಸನ್ಸ್ ಅಲ್ಲಿ ಯಾವ್ಯಾವ ಪರ್ಸನ್ ಅಂದರೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನಲ್ಲಿ ಯಾವ್ಯಾವ ಬರ್ತಾವ ಎಂಬುದನ್ನ ನೀವು ಈ ಚಾಟ್ ಮುಖಾಂತರ ನೀವೇನು ಮಾಡ್ಬೋದು ನೋಡ್ಕೋಬೋದು ಅದೇ ರೀತಿ ವರ್ಬ್ ಏನು ವರ್ಬ್ ಅಂದರೆ ಕ್ರಿಯಾಪದ ಕ್ರಿಯೆಯನ್ನು ಸೂಚಿಸುವ ಪದ ಯಾವ ಪದ ಕ್ರಿಯಾಪದ ಅಂತ ಕರಿತೀವಿ ಅದರಲ್ಲಿ ನಾಲ್ಕು ಕ್ರಿಯಾಪದಗಳು ಬರ್ತವೆ ವಿ ಒನ್ ವಿ ಟು ವಿ ತ್ರೀ ಆ್ಯಂಡ್ ವಿ ಫೋರ್ ಉದಾಹರಣೆಗೆ ಗೋ ವೆಂಟ್ ಗಾನ್ ಗೋಯಿಂಗ್ ಅಂತಿದೆ ಗೋ ಅಂದರೆ ಹೋಗು ವೆಂಟ್ ಅಂದರೆ ಹೋದ ಗಾನ್ ಅಂದರೆ ಹೋಗಿ ಮುಗಿಸಿದ ಗೋಯಿಂಗ್ ಅಂದರೆ ಹೋಗ್ತಾ ಇದ್ದಾನೆ ಈಗ ನೀವು ಎಕ್ಸಾಂಪಲ್ ಸಾಲ್ವ್ ಮಾಡೋಕೆ ನಿಮಗೆ ಸಬ್ಜೆಕ್ಟ್ ವರ್ಬದ್ದು ನಿಮಗೆ ಅವಶ್ಯಕತೆ ಇತ್ತು ಇದನ್ನು ಕಂಪ್ಲೀಟಾಗಿ ನೀವು ಅರ್ಥ ಮಾಡ್ಕೊಂಡಿದಿರಿ ನೆಕ್ಸ್ಟ್ ನಾವೇನು ಮಾಡೋಣ ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡೋಣ ಸಿಂಪಲ್ ಪ್ರೆಸೆಂಟೆನ್ಸಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನು ಸಾಲ್ವ್ ಮಾಡೋಣ ಇದರ ಸೂತ್ರವೇನೆಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಒನ್ ಪ್ಲಸ್ ಆಬ್ಜೆಕ್ಟ್ ಹಾಗಾದರೆ ಇದರ ಫಸ್ಟ್ ಎಕ್ಸಾಂಪಲ್ ಏನಂದರೆ ಐ ವಿನ್ ದ ಮ್ಯಾಚ್ ಐ ಅಂದರೆ ಸಬ್ಜೆಕ್ಟು ವಿನ್ ಅಂದರೆ ವರ್ಬನ್ನು ದ ಮ್ಯಾಚ್ ಅಂದರೆ ಅಬ್ಜೆಕ್ಟ್ ನಾನು ಮ್ಯಾಚ್ ಗೆಲ್ಲುತ್ತೇನೆ ಎರಡನೇದು ಶಿ ರೈಟ್ಸ್ ಅ ಲೆಟರ್ ಶಿ ಅಂದರೆ ಸಬ್ಜೆಕ್ಟು ಮತ್ತೆ ರೈಟ್ಸ್ ಅಂದರೆ ಏನು ವರ್ಬ್ ಒನ್ ದ ಮತ್ತೆ ಲೆಟರ್ ಅಂದ್ರೆ ಏನು ಅಬ್ಜೆಕ್ಟ್ ಅಂದರೆ ಅವಳು ಪತ್ರ ಬರೆಯುತ್ತಾಳೆ ಮೂರನೇದು ಮೂರನೇ ಎಕ್ಸಾಂಪಲ್ ಏನಂದರೆ ಯು ಈಟ್ ಅ ಫುಡ್ ಯು ಅಂದರೆ ಸಬ್ಜೆಕ್ಟು ಈಟ್ ಅಂದರೆ ವರ್ಬ್ ಮತ್ತು ಎ ಫುಡ್ ಅಂದರೆ ಅಬ್ಜೆಕ್ಟು ಈ ರೀತಿಯಾಗಿ ನೀನು ಊಟ ಮಾಡಿ ಉಳಿದ ಟೆನ್ಸ್ಗಳನ್ನು ಕಲಿಯಲು ನೀವು ಪಾರ್ಟ್ ಟು ಅನ್ನು ನೋಡಬೇಕಾಗ್ತದೆ ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಮಗೆ ಆಲ್ರೆಡಿ ಕೊಟ್ಟಿದ್ದೀವಿ ಆ ಲಿಂಕ್ನ ಮುಖಾಂತರ ನೀವು ನೆಕ್ಸ್ಟ್ ವೀಡಿಯೋನ ನೀವೇನು ಮಾಡ್ಬೋದು ನೋಡ್ಬೋದು